ನಮಸ್ಕಾರ ಸ್ನೇಹಿತರೆ ಇದು ಸಿಲ್ವರ್ ಸ್ಕ್ರೀನ್ ನಾನು ರೇವಣ್ ಸಿದ್ದಗೌಡರ್ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಇಪ್ಪತ್ತೊಂದು ದಿವಸ ಭಾರತ ಏನು ಲಾಕ್ಡೌನ್ ಆಗಿದೆಯಲ್ಲ ಆ ಇಪ್ಪತ್ತೊಂದು ದಿನಗಳನ್ನು ನಾವು ಮನೆಯಲ್ಲಿ ಕುಳಿತು ಯಾವ ರೀತಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಒಬ್ಬ ಸಿನಿಮಾ ವಿದ್ಯಾರ್ಥಿಯಾಗಿ ಆ ಇಪ್ಪತ್ತೊಂದು ದಿನಗಳನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಹಾಗೂ ಅದರಿಂದ ಸಮಾಜಕ್ಕೆ ಹಾಗೂ ದೇಶಕ್ಕೆ ಯಾವ ರೀತಿಯಾಗಿ ನಾ ಒಳಿತು ಮಾಡ್ತೀನಿ ನಾನು ಮನೆಯಿಂದ ಹೊರಗೆ ಬರದೇ ಇರೋದೇ ಒಂದು ದೇಶಕ್ಕೆ ಮಾಡುವಂಥ ದೊಡ್ಡ ಉಪಕಾರ ಇಂಥ ಒಂದು ಸಮಯವನ್ನು ಮನೆಯಲ್ಲಿ ಕುಳಿತು ನಾವು ಯಾವ ಏನೇನೋ ಮಾಡಿ ಹೊತ್ತು ಕಳೆಯೋದಕ್ಕಿಂತ ಒಂದು ಸದುಪಯೋಗವನ್ನು ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ ನಾನು ಒಬ್ಬ ಸಿನಿಮಾ ವಿದ್ಯಾರ್ಥಿಯಾಗಿ ನಾನು ಒಬ್ಬ ಸಿನಿಮಾ ಕಲಿಯುವಂಥ ವಿದ್ಯಾರ್ಥಿಯಾಗಿ ಸಿನಿಮಾದ ಅಭಿನಯ ನಿರ್ದೇಶನ ಸ್ಕ್ರಿಪ್ಟ್ ಬರೆಯೋದು ಕತೆ ಚಿತ್ರಕಥೆ ಬರೆಯೋದನ್ನು ಯಾವ ರೀತಿಯಾಗಿ ನಾನು ಮನೆಯಲ್ಲಿ ಕುಳಿತು ಕಲಿಬೇಕು ಅನ್ನೋದನ್ನು ಈ ಸಮಯದಲ್ಲಿ ಚರ್ಚೆ ಮಾಡ್ತಾಯಿದ್ದೇನೆ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ನೀವೆಲ್ಲ ತಿಳ್ಕೊಂಡಿರ್ಬೋದು ವನ್ನ ಒಂದು ನಾನು ಆಗಬೇಕಾಗಿತ್ತು ಅಂತಂದರೆ ಕತೆ ಚಿತ್ರಕಥೆ ಸಂಭಾಷಣೆ ಬರೆಯುವುದು ಅತಿ ಅವಶ್ಯ ಅವುಗಳನ್ನು ನಾನು ಮನೆಯಲ್ಲೇ ಕುಳಿತು ಈ ಇಪ್ಪತ್ತೊಂದು ದಿನಗಳನ್ನು ಯಾವ ರೀತಿಯಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು ಸ್ನೇಹಿತರೆ ಈಗಾಗಲೇ ಅವಾರ್ಡ್ ಪಡೆದಿರ್ತಕ್ಕಂಥ ಸಿನಿಮಾಗಳನ್ನು ಹಾಗೂ ಹೆಚ್ಚು ಹಿಟ್ ಆಗಿರ್ತಕ್ಕಂಥ ಸಿನಿಮಾಗಳನ್ನು ಹೆಚ್ಚು ಮನ್ ಜನರಿಗೆ ತಲುಪಿರ್ತಕ್ಕಂಥ ಸಿನಿಮಾಗಳನ್ನು ಎಪ್ಪತ್ತು ಎಂಬತ್ತನೇ ದಶಕದಲ್ಲಿ ನಿರ್ಮಾಣ ಆದಂಥ ಶ್ರೇಷ್ಠ ಸಿನಿಮಾಗಳನ್ನು ನೀವೆಲ್ಲ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಎಲ್ಲ ಸಿನಿಮಾಗಳಲ್ಲಿ ಪ್ರಥಮ ಆದ್ಯತೆ ದ್ವಿತೀಯ ಆದ್ಯತೆ ತೃತೀಯ ಆದ್ಯತೆಯನ್ನು ಕೊಡಿ ಯಾವುದು ಅತಿ ಹೆಚ್ಚು ಜನರಿಗೆ ತಲುಪಿದೆ ಯಾವುದು ಅತಿ ಹೆಚ್ಚು ಒಂದು ಹಣವನ್ನು ಗಳಿಸಿದೆಯಾ ಅಥವಾ ಜನಪ್ರಿಯತೆಯನ್ನು ಪಡೆದಿದೆಯಾ ಅಂಥ ಸಿನಿಮಾವನ್ನು ಆಯ್ಕೆ ಮಾಡಿಕೊಂಡು ಆ ಸಿನಿಮಾದ ಒಂದು ನೀವು ನೋಡ್ತಾ ಕುಳಿತರೆ ಒಂದು ಕೈಯಲ್ಲಿ ಪೆನ್ನು ಮತ್ತು ಪ್ಯಾಡು ಹಾಳೆಯನ್ನು ತೆಗೆದುಕೊಳ್ಳಿ ಆ ಸಿನಿಮಾ ಪ್ರಾರಂಭ ಆಯಿತು ಅಂತಂದರೆ ಅದನ್ನು ಸೀನ್ ನಂಬರ್ ಒಂದು ಅಂತ ಬರೀರಿ ನಾನು ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ ನನ್ನ ಒಂದಿಷ್ಟು ಹಳೆಯ ವಿಡಿಯೋದಲ್ಲಿ ಸ್ಕ್ರಿಪ್ಟ್ ಯಾವ ರೀತಿಯಾಗಿ ಬರ್ ಬರೆದುಕೊಳ್ಬೇಕಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಒಂದು ಬಿಳಿ ಹಾಳಿ ತೆಗೆದುಕೊಳ್ಳಿ ಅದರ ಮೇಲ್ಗಡೆ ಸೀನ್ ನಂಬರ್ ಬರಿ ಬರೀರಿ ಅದು ಡೇ ಅಥವಾ ನೈಟಾ ಅಥವಾ ಔಟ್ಡೋರಾ ಅದು ಇಂಡೋರಾ ಅಂತ ನೋಟ್ ಮಾಡಿ ಹಾಳೆಯಲ್ಲಿ ಎರಡು ಭಾಗ ಮಾಡಿದ ನಂತರ ಬಲಗಡೆ ಭಾಗದಲ್ಲಿ ಅಲ್ಲಿ ನಡೆಯುವಂಥ ಒಂದು ಸೀನುಗಳನ್ನು ಬರಿತಾ ಹೋಗಿ ಏನು ಆ್ಯಕ್ಷನ್ ಇದೆ ಹೀರೋ ಬರ್ತಾ ಇದ್ದಾನೆ ಬಂದು ಕಟ್ಟೆ ಮೇಲೆ ಕುಳಿತುಕೊಳ್ತಾನೆ ಬ್ರಕೆಟ್ದಲ್ಲಿ ಹಾಕ್ರಿ ಸಂಭಾಷಣೆ ಬಂತಂತಂದರೆ ಆ ಯಾರು ಆ ಸಂಭಾಷಣೆಯನ್ನು ಹೇಳಿದ್ದಾರೆ ಅವರ ಹೆಸರು ಬರೆದು ಆ ಅವರ ಮುಂದೆ ಸಂಭಾಷಣೆಯನ್ನು ಬರ್ರಿ ಎಡಗಡೆ ಭಾಗದಲ್ಲಿ ಅದು ಯಾವ ಆ್ಯಂಗಲ್ದಲ್ಲಿ ಶೂಟ್ ಆಗಿದೆ ಲೆಫ್ಟ್ ಟು ರೈಟ್ ಐತ ರೈಟ್ ಟು ಲೆಫ್ಟ್ ಐತಾ ಮೇಲಿಂದ ಕೆಳಗೆ ಹೋಯ್ತಾ ಕ್ರೇನ್ ಮೂಲಕ ಹೋಯ್ತಾ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಆ ಶಾಟು ಯಾವ ರೀತಿಯಾಗಿ ಅಲ್ಲೇ ಶೂಟ್ ಮಾಡಿದ್ದಾರೆ ಅನ್ನೋದನ್ನು ಎಡಗಡೆ ಬರೆದುಕೊಳ್ಳಿ ಬಲಗಡೆ ಅದು ಅಲ್ಲಿ ನಡೆಯುವಂಥ ಒಂದು ಸನ್ನಿವೇಶ ಏನಿದೆ ಸಂಭಾಷಣೆ ಏನಿದೆ ಹೀಗೆ ಬರಿತಾ ಹೋಗಿ ಸೀನ್ ಕಟ್ ಆಯಿತು ಅಂತಂದರೆ ಮತ್ತು ನೆಕ್ಸ್ಟ್ ಸೀನ್ ನಂಬರ್ ಅಂತ ತೆಗೆದುಕೊಳ್ಳಿ ಹೀಗೆ ಒಂದು ಪ್ರಸಿದ್ಧವಾದಂಥ ಸಿನಿಮಾವನ್ನು ಅತಿ ಹೆಚ್ಚು ಹಿಟ್ಟಾದಂಥ ಸಿನಿಮಾವನ್ನು ನೀವು ಪ್ರಥಮ ಆದ್ಯತೆ ಕೊಟ್ಟು ನೀವು ಈ ರೀತಿಯಾಗಿ ಮಾಡ್ತಾ ಹೋಗಿ ಸ್ನೇಹಿತರೆ ದಿವಸಕ್ಕೆ ಎರಡು ಸಿನಿಮಾಗಳನ್ನು ನೋಡಿ ನೋಟ್ ಮಾಡಿ ಆಗ ನಿಮಗೆ ಇಪ್ಪತ್ತೊಂದು ದಿವಸದಲ್ಲಿ ನಲ್ವತ್ತೆರಡು ಸಿನಿಮಾಗಳ ಸ್ಕ್ರಿಪ್ಟ್ಗಳು ನಿಮ್ಮ ಕೈ ಸೇರ್ತವೆ ಸ್ನೇಹಿತರೆ ನಿಮಗೂ ಯಾವ ರೀತಿಯಾಗಿ ಸ್ಕ್ರಿ ಸ್ಕ್ರಿಪ್ಟ್ ಬರೀಬೇಕನ್ನುವಂಥ ಒಂದು ಅನುಭವ ಖುದ್ದಾಗಿ ಸಿಗುತ್ತೆ ಹಾಂ ಅಲ್ಲಿರುವಂಥ ಸಂಭಾಷಣೆ ಏನು ಅಲ್ಲಿರುವಂಥ ಶಾರ್ಟ್ಗಳೇನು ಅಲ್ಲಿರುವಂಥ ಅಭಿನಯಗಳೇನು ಯಾವ ರೀತಿಯಾಗಿ ಶಾರ್ಟ್ ಡಿವಡೇಷನ್ ಮಾಡಿದ್ದಾರೆ ಯಾವ ರೀತಿಯಾಗಿ ಆ ಸೀನನ್ನು ಶೂಟ್ ಮಾಡಿದ್ದಾರೆ ಅನ್ನುವಂಥ ಎಲ್ಲ ಪ್ರತಿಯೊಂದು ನಾಲೆಜ್ಗಳು ನಿಮಗೆ ಖುದ್ದಾಗಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಯಾವ ಒಂದು ಕಷ್ಟಪಡದೆ ನಿಮಗೆ ಅತಿ ಈಸಿಯಾಗಿ ಒಂದು ಸಿನಿಮಾ ನೋಡ್ತಾ ನೋಡ್ತಾ ನೀವು ಸಾಮಾನ್ಯವಾಗಿ ಸಿನಿಮಾ ನೋಡ್ತಿರ್ತೀರಿ ಆದರೆ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನೋಡದೆ ಒಬ್ಬ ಸಿನಿಮಾದ ನಿರ್ದೇಶಕನಾಗಿ ಒಬ್ಬ ನಟನಾಗಿ ನೋಡಿದಾಗ ನಿಮಗೆ ಆ ಸಿನಿಮಾ ಬೇರೆ ರೀತಿಯಾಗಿ ಕಾಣುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇಪ್ಪತ್ತೊಂದು ದಿನಗಳಲ್ಲಿ ನೀವು ಪ್ರತಿ ಎರಡು ಸಿನಿಮಾಗಳನ್ನು ಈ ರೀತಿಯಾಗಿ ಮಾಡಿ ನೋಡಿ ಆಗ ನೀವು ಪರ್ಫೆಕ್ಟ್ ಆದಂಥ ಒಬ್ಬ ಚಿತ್ರಕಥೆ ಸಂಭಾಷಣೆ ಬರೆಯುವಂಥವರಾಗಿ ನೀವು ಕನ್ವರ್ಟ್ ಆಗ್ತೀರಿ ಸ್ನೇಹಿತರೆ ಸ್ನೇಹಿತರೆ ನೀವು ಎಲ್ಲ ಈಗ ಆಯ್ಕೆ ಮಾಡ್ಕೊಳ್ಬೇಕಾದಂಥ ಸಿನ್ಮಾಗಳು ಅವಾರ್ಡ್ ಪಡೆದಂಥ ಸಿನ್ಮಾಗಳು ಆಮೇಲೆ ಯಾವ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾವೆ ಯಾವ ಯಾವ ಸಿನಿಮಾಗಳು ಹೆಚ್ಚು ದಿನ ಓಡಿದ್ದಾವೆ ಅಂಥ ಸಿನಿಮಾಗಳನ್ನು ಈ ದಿನಗಳಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಅದನ್ನೊಂದು ಫೈಲ್ ಮಾಡಿ ಆ ಫೈಲಿಗೆ ಹಾಕಿಡಿ ನಿಮಗೆ ಅದು ತುಂಬ ತುಂಬ ನಿಮ್ಮ ಒಂದು ಕೆರಿಯರ್ಗೆ ಸಿನಿಮಾ ಕೆರಿಯರ್ಗೆ ತುಂಬ ಹೆಲ್ಪ್ ಆಗುವಂಥ ಕೆಲಸ ಅದು ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಹಾಗೆಯೇ ಕೂಡ ನಾವು ಇಪ್ಪತ್ತು ದಿನ ದಿನ ಮನೆಯಲ್ಲಿರೋದರಿಂದ ನಾವು ದೇಶಕ್ಕೆ ಸಲ್ಲಿಸುವಂಥ ಸೇವೆ ಅದಾಗುತ್ತೆ ನಿನ್ನೆ ದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಭಾರತದ ಜನರಿಗೆ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದಾರೆ ಅವರ ಮಾತನ್ನು ನಾವು ಪಾಲಿಸುವುದು ನಮ್ಮ ಕರ್ತವ್ಯ ಆ ಕರ್ತವ್ಯದಲ್ಲಿ ನಾವು ತೊಡಗ್ತಾ ಹಾಗೆಯೇ ನಮ್ಮ ಒಂದು ಪ್ರತಿಭೆಯನ್ನು ಬೆಳೆಸ್ಕೊಳ್ಳುವಂಥ ಸಮಯನೂ ಇದಾಗಿದೆ ಕಷ್ಟ ಇದೆ ಆದರೂ ಸಹಿಸ್ಕೊಳ್ಬೇಕಾಗಿದೆ ದೇಶಕ್ಕಾಗಿ ನಮ್ಮ ಮನೆಯ ಕುಟುಂಬದ ಸದಸ್ಯರಿಗಾಗಿ ನಮ್ಮ ಜನರಿಗಾಗಿ ನಮ್ಮ ದೇಶವಾಸಿಗಳಿಗಾಗಿ ನಾವು ತ್ಯಾಗವನ್ನು ಮಾಡಬೇಕಾಗಿದೆ ಸ್ನೇಹಿತರೆ ಆ ಕೆಲಸದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಸ್ನೇಹಿತರೆ ಖಂಡಿತವಾಗಿ ನನ್ನ ಸಿನಿಮಾದ ಸ್ನೇಹಿತರೆ ಅತಿ ಅವಶ್ಯವಾಗಿ ಈ ನಾ ಹೇಳಿದಂಥ ಏನು ನೋಟ್ಸ್ ಮಾಡ್ಬೇಕಂತ ಹೇಳಿದ್ದೇನೆ ಅವುಗಳನ್ನು ಪಾಲಿಸಿ ಅಭಿನಯ ಆಸಕ್ತರು ಕೂಡ ಅಲ್ಲಿರುವಂಥ ಅಭಿನಯವನ್ನು ನೋಡಿ ನೀವು ಕೂಡ ನೋಟ್ಸ್ ಮಾಡಿ ನೀವು ಒಬ್ಬರು ಶ್ರೇಷ್ಠ ನಟರಾಗಲಿಕ್ಕೆ ಶ್ರೇಷ್ಠ ನಿರ್ದೇಶಕ ಆಗಲಿಕ್ಕೆ ಈ ಇಪ್ಪತ್ತೊಂದು ದಿನಗಳನ್ನು ಬಳಸ್ಕೊಳ್ಳಿ ಖಂಡಿತವಾಗಿ ಸಿನಿಮಾ ಕ್ಷೇತ್ರದಲ್ಲಿ ನೀವು ಏನನ್ನಾದರೂ ಸಾಧನೆ ಮಾಡ್ತೀರಿ ಅನ್ನುವಂಥ ಭರವಸೆ ನನಗಿದೆ ಸ್ನೇಹಿತರೆ ನನ್ನ ಚಾನಲ್ದಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಇಪ್ಪತ್ತೊಂದು ದಿನಗಳಲ್ಲಿ ನಿಮಗೆ ಆಗುವಷ್ಟು ವಿಡಿಯೋಗಳಿದ್ದಾವೆ ಆ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೂ ಖಂಡಿತವಾಗಿ ಸಿನಿಮಾದಲ್ಲಿ ಏನನ್ನಾದರೂ ಸಾಧಿಸಬೇಕನ್ನುವಂಥ ಒಂದು ನಿಮ್ಮ ಛಲಕ್ಕೆ ಅವು ಸ್ಫೂರ್ತಿ ಆಗ್ತವೆ ಹಾಗೂ ಮಾರ್ಗದರ್ಶನ ಆಗ್ತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಳಗಿನ ಶುಭೋದಯಗಳು ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ